the architect, the engineers, the structural draftsmen, the laborers, and everyone who is involved in construction of your individual home belongs to BuilderHome and is not a person who works on a contract basis with BuilderHome. To this effect, every single house that will be built will have a standard operating practice manual. This SOP manual is handed over to the site engineer, which is like, you can call it as a Bible or a Bhagavad Gita. And these people form the greater family of BuilderHome. Marking is the starting stage of the construction. Before marking, you should clean the sites. Then take from drawing GFC. GFC means good for construction. என்ன requirement இருக்கோ client மூலமா அந்த requirement கேத்த மாதிரி designs team drawing பண்ணி தருவாங்க. Once fix the grid line, after go and check that right angle, the 3-4-5 method in any one corner. அந்த கார்னரில் ரைட் ஆங்கிள் செக் பண்ணிட்ட பிறகு ஆல் கிரிட் லைன்ஸும் ஒன்ஸ் அகேன் செக் இட் த மெஷர்மெண்ட் அஸ் பர் டிராயிங் பண்ணிவிட்டு அதுக்கப்புறமா ஃபுட்டிங் சைஸ் அண்ட் காலம் சைஸ் அண்ட் மெஷர் பண்ணிவிட்டு ஃபர்ஸ்ட் ஆஃப் ஆல் ஃபுட்டிங் சைஸும் மார்க் பண்ணோம் அஸ் பர் டிராயிங்கில் அதுக்கப்புறமா தான் எக்ஸ்டென் ஸ்டார்ட் பண்ணோம் திஸ் இஸ் த பெஸ்ட் வே டு த மார்க்கிங் வி ஆர் ஃபாலோ திஸ் மெத்தட் இன் பில்டோ ஒன்ஸ் இஸ் மார்க்கிங் கம்ப்ளீட்டட் தென் வி ஆர் டூ த எக்ஸ்டென்ஷன் ஒர்க் எக்ஸ்டென்ஷன் பண்ணுறதுக்கு முன்னாடி அஸ் பர் பில்டோம் ரூல்ஸ் என்னன்னா சாயில் டெஸ்ட் பண்ணும் சாயில் டெஸ்ட் பண்ணி அதோட ரிப்போர்ட் வந்துட்டு பிறகு டிசைனுக்கு போவோம் டிசைன்லேருந்து அவங்க அஸ் பர் டிசைனில் என்ன மென்ஷன் பண்ணிடுவாங்களோ சாயில் டெஸ்ட் ரிப்போர்ட்லேருந்து அதுக்கேற்ற மாதிரி அவங்க எக்ஸ்டென்ஷன் பண்ணுறதுக்கு டெப்த்து மென்ஷன் பண்ணி தருவாங்க அதுக்கப்புறம் மென்ஷன் பண்ணி வர டிராயிங்கில் வச்சு தான் நாங்கள் எக்ஸ்டென்ஷன் பண்ணுவோம் எக்ஸ்டென்ஷன் வந்து மேனுவலாக பண்ணலாம் இல்லை சைட் கண்டிஷன் பொறுத்து இப்போ ஜேசிபி வச்சு கூட யூஸ் பண்ணிக்கலாம் இங்கே நம்ம மெயின் பில்டிங் மாதிரி ஹோதரே ಪ್ಲಿಂತ್ ಬೇಕಾಗುತ್ತೆ ಮೇನ್ ಸೂಪರ್ ಸ್ಟ್ರಕ್ಚರ್ ಅದೇ ಆಗುತ್ತೆ ನಮ್ಮದು ಫುಟಿಂಗ್ ಆದಮೇಲೆ ಪ್ಲಿಂತ್ ಮಾಡ್ತೀವಿ ಪ್ಲಿಂತ್ಗೆ ಮೇನ್ ಸೂಪರ್ ಸ್ಟ್ರಕ್ಚರ್ ಇದೆ ಸೊ ಮೇನ್ ಬಿಲ್ಡಿಂಗ್ ಬೇಕಂದರೆ ಸೆಟ್ಲ್ಮೆಂಟ್ ಕ್ರ್ಯಾಕ್ಸ್ ಅವಾಯ್ಡ್ ಆಗುತ್ತೆ ಮತ್ತು ಸಿಂಕೇಜ್ ಅವಾಯ್ಡ್ ಆಗುತ್ತೆ ಸಾಯಿಲ್ ಸೆಟ್ಲ್ಮೆಂಟ್ ಆಗದಿರ ತಡೆಯುತ್ತೆ ಅದು ಪ್ಲಿಂತ್ ಬೀಮು ಪ್ಲಿಂತ್ ಮಾಡಬೇಕಂದ್ರೆ ಸ್ಟಾರ್ಟಿಂಗ್ ರೋಡಿಂದ ಆಸ್ ಪರ್ ಡ್ರಾಯಿಂಗ್ ಏನು ಕೊಟ್ಟಿರ್ತಾರೋ ಸ್ಟಪ್ ಕಾಲಮ್ ಕಾಂಕ್ರೀಟ್ ಹಾಕೋಬೇಕಾಗುತ್ತೆ ಸ್ಟಪ್ ಕಾಲಮ್ ಹಾಕ್ಬಿಟ್ಟು ಬ್ಯಾಕ್ ಫಿಲ್ಲಿಂಗ್ ಮಾಡ್ಕೊಳ್ತೀವಿ ಬ್ಯಾಕ್ ಫಿಲ್ಲಿಂಗ್ ಆದಮೇಲೆ ಕನ್ಸಲ್ಟೇಷನ್ ಆಫ್ಟರ್ ಕನ್ಸಲ್ಟೇಷನ್ ನಾವು ಮತ್ತೆ ಪ್ಲಿಂತ್ ಪಿ ಸಿ ಸಿಗೆ ಯೂಸ್ ಮಾಡ್ತೀವಿ ಸಿಸಿ ಆದಮೇಲೆ ಆಸ್ ಪರ್ ಡ್ರಾಯಿಂಗ್ ಬಾರ್ ಬೈಂಡಿಂಗ್ ವರ್ಕ್ಸ್ ಏನಿದೆಯೋ ಅದು ಸ್ಟಾರ್ಟ್ ಮಾಡ್ಕೊಳ್ತೀವಿ ಬಾರ್ ಬೈಂಡಿಂಗ್ ಆದಮೇಲೆ ಶೆಟ್ರಿಂಗ್ ಮಾಡ್ಕೊಳ್ತೀವಿ ಸೊ ಶೆಟ್ರಿಂಗ್ ಆದಮೇಲೆ ನಾವು ಸಪೋರ್ಟ್ಸ್ ಎಲ್ಲ ನೀಟಾಗಿ ಚೆಕ್ ಮಾಡಿಕೊಂಡು ಆಸ್ ಪರ್ ಡ್ರಾಯಿಂಗ್ ಸ್ಪೆಸಿಫಿಕೇಷನ್ಸ್ ಏನಿದೆಯೋ M20 or M25 ಕಾಂಕ್ರೀಟ್ ಪ್ಲಿಂತಿಂಗ್ ಕಾಂಕ್ರೀಟ್ ಮಾಡ್ಕೊಳ್ತೀವಿ ಕಾಲಮ್ ರೈಸ್ ಮಾಡಿದ್ಮೇಲೆ ಫಸ್ಟು ಕಂಪ್ಲೀಟ್ ಏರಿಯಾದು ಬೇಸ್ ಕೋರ್ಸ್ ಇಡ್ತೀವಿ ಬೇಸ್ ಕೋರ್ಸ್ ಇಟ್ಟು ಕ್ಲೈಂಟ್ಗೆ ಪ್ರತಿಯೊಂದನ್ನು ರೂಮ್ ಡೈಮೆನ್ಷನ್ನು ಅವ್ರಿಗೆ ಅರ್ಥ ಆಗೋ ರೀತಿ ಎಕ್ಸ್ಪ್ಲೇನ್ ಮಾಡ್ತೀವಿ ಅವ್ರಿಗೆ ಓಕೆ ಆದಮೇಲೆ ನೆಕ್ಸ್ಟು ರೂಫ್ ಲಿಂಟಲ್ ಲೆವೆಲ್ ತನಕನೂ ನಾವು ಬ್ಲಾಕ್ ವರ್ಕ್ನ ರೈಸ್ ಮಾಡ್ತೀವಿ ನೆಕ್ಸ್ಟು ಲಿಂಟಲ್ ಕ್ಯಾಸ್ಟ್ ಮಾಡ್ತೀವಿ ಲಿಂಟಲ್ ಆದಮೇಲೆ ನೆಕ್ಸ್ಟು ಬ್ಯಾಲೆನ್ಸ್ ಬ್ಲಾಕ್ ವರ್ಕ್ ಏನಿದೆ ರೈಸ್ ಮಾಡ್ಕೊಳ್ತೀವಿ ಫಸ್ಟು ನಾವು ಕಂಪ್ಲೀಟ್ ಎಂಟೈರ್ ಏರಿಯಾದು ಬೀಮ್ ಬಾಟಮ್ನ ಫಿಕ್ಸ್ ಮಾಡ್ತೀವಿ ಬೀಮ್ ಬಾಟಮ್ ಫಿಕ್ಸ್ ಮಾಡಿದ್ಮೇಲೆ ಇಂಡಿವಿಜುವಲ್ ಬೀಮ್ ಡೆಪ್ತ್ ಏನಿರುತ್ತೆ ಪ್ರತಿಯೊಂದನ್ನು ಚೆಕ್ ಮಾಡಿ ಅದರದ್ದು ಲೆವೆಲೆಲ್ಲ ಮೇಂಟೈನ್ ಮಾಡಿ ಮತ್ತು ರೂಫ್ ಸ್ಲ್ಯಾಬ್ ಲೆವೆಲ್ದು ನಾವು ಟ್ಯೂಬ್ ಲೆವೆಲ್ ಮಾರ್ಕ್ ಮಾಡ್ತೀವಿ ಸೊ ಲೆವೆಲ್ ಮಾರ್ಕ್ ಮಾಡಿದ್ಮೇಲೆ ನೆಕ್ಸ್ಟು ಸ್ಲ್ಯಾಬ್ ಥಿಕ್ನೆಸ್ ತೆಗೆದು ಬೀಮ್ ಸೈಡ್ಸ್ಗೆ ನಮಗೆ ಏನೇನು ಸೈಡ್ ಬೇಕಾಗುತ್ತೆ ಪ್ರತಿಯೊಂದು ಶಟರ್ನ ನಾವು ಇಡ್ತಾ ಹೋಗ್ತೀವಿ ಮತ್ತು ಅದಕ್ಕೆ ಥಿಕ್ನೆಸ್ ಪ್ರಕಾರ ಅದಕ್ಕೆ ಗೇಜ್ ಹೊಡಿತೀವಿ ಗೇಜ್ ಆದಮೇಲೆ ಅದರದ್ದು ರೈನ್ಫೋರ್ಸ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ ಬೀಮ್ದು ಎಲ್ಲ ಕಡೆಯೂ ಈಗ ರೆಗ್ಯುಲರ್ ಆಗಿ ಪಂಪ್ ಯೂಸ್ ಮಾಡ್ತಾ ಇದ್ದಾರೆ ಆದರೆ ನಾವು ಬಿಲ್ಡೆ ಹೋಮ್ನಲ್ಲಿ ಈಗ ಸ್ಪೆಷಲ್ ಆಗಿ ನಾವು ಬೂಮ್ ಯೂಸ್ ಮಾಡ್ತಾ ಇದ್ದೀವಿ ಇದರಿಂದ ನಮಗೆ ಕೆಲಸನೂ ಬೇಗ ಆಗುತ್ತೆ ತುಂಬ ಫೀಸಿಬಿಲಿಟಿ ಇದೆ ನಮಗೆ ಯಾವ ಡೈರೆಕ್ಷನ್ ಬೇಕಾದರೂ ಮೂವ್ಮೆಂಟ್ ಇರುತ್ತೆ ಎಲ್ಲಿ ಬೇಕಾದರೂ ಕಾಂಕ್ರೀಟ್ ಡ್ರಾಪ್ ಮಾಡ್ಬೋದು ಸೊ ನೆಕ್ಸ್ಟು ನಮ್ಮದು ರೈನ್ಫೋರ್ಸ್ಮೆಂಟ್ ಕಂಪ್ಲೀಟ್ ಆದಮೇಲೆ ನಮ್ಮದು ಎಲೆಕ್ಟ್ರಿಕಲ್ ಕಾಂಡಿಟ್ಟು ಅದ್ರ ಜೊತೆಗೆ ನಡೆಯುತ್ತೆ ಸೊ ಕಂಪ್ಲೀಟ್ ಎಲೆಕ್ಟ್ರಿಕಲ್ ಕಾಂಡಿಟ್ ಆದಿ ಪ್ರತಿಯೊಂದು ನಾವು ಲೈನ್ ಅಂಡ್ ಲೆವೆಲ್ ಚೆಕ್ ಮಾಡಿದ್ಮೇಲೆ ನಾವು ಕಾಂಕ್ರೀಟ್ ಸ್ಲ್ಯಾಬ್ಗೆ ಕ್ಲಿಯರೆನ್ಸ್ ಕೊಡ್ತೀವಿ ಡ್ಯೂರಿಂಗ್ ಪ್ಲಾಸ್ಟಿಂಗಲ್ಲಿ ನಾವು ಬಿಲ್ಡೋಮಲ್ಲಿ ಒಂದು ಸ್ಟ್ಯಾಂಡರ್ಡಾಗಿ ಯೂಸ್ ಮಾಡ್ತೀವಿ ರೇಷಿಯೋ 1:5 ರೇಷಿಯೋಲಿ ನಾವು ಯೂಸ್ ಮಾಡ್ತಾ ಇದ್ದೀವಿ ಅದು ಸೈಟಲ್ಲಿ ಹೆಂಗೆ ಎಕ್ಸಿಕ್ಯೂಟ್ ಮಾಡ್ತೀವಿ ನಾವು ಒಂದು ಒನ್ ಪಾರ್ಟ್ ಆಫ್ ಸಿಮೆಂಟ್ 5 parts ಆಫ್ ಸ್ಯಾಂಡ್ ನೆಕ್ಸ್ಟ್ ಪ್ಲಾಸ್ಟಿಂಗ್ ಸ್ಟಾರ್ಟ್ ಮಾಡ್ತೀವಿ ಪ್ಲಾಸ್ಟಿಂಗ್ ಒನ್ಸ್ ಕಂಪ್ಲೀಟ್ ಆಗಿದ ಮೇಲೆ ನಾವು ಆಲ್ ಕಾರ್ನರ್ಸ್ ಆಸ್ ಪರ್ ಸೈಟ್ ಇಂಜಿನಿಯರ್ ಆಲ್ ಕಾರ್ನರ್ಸ್ ಆ್ಯಂಡ್ ಸ್ಪ್ರಿಟ್ ಲೆವೆಲ್ ಸ್ಟೇಟೇಜ್ ಎಲ್ಲ ಚೆಕ್ ಮಾಡ್ತೀವಿ ಇಂಟರ್ನಲ್ ಪ್ಲಾಸ್ಟಿಂಗ್ ಎಕ್ಸ್ಟರ್ನಲ್ ಪ್ಲಾಸ್ಟಿಂಗ್ ಏನು ಡಿಫ್ರೆಂಟ್ ಇದೆ ಇಂಟರ್ನಲ್ಲಿ ಸಿಂಗಲ್ ಕೋಟ್ ಪ್ಲಾಸ್ಟಿಂಗ್ ಮಾಡ್ತೀವಿ ಎಕ್ಸ್ಟರ್ನಲ್ ಪ್ಲಾಸ್ಟಿಂಗ್ಲೇ ಡಬಲ್ ಕೋಟ್ ಪ್ಲಾಸ್ಟಿಂಗ್ ಮಾಡ್ತೀವಿ ಔಟರ್ ಸೈಡ್ ಇರೋಕ್ಕೆ ಕ್ರ್ಯಾಕ್ ಅವಾಯ್ಡ್ ಮಾಡೋಕ್ಕೆ ನಾವು ವಾಟರ್ ಪ್ರೂಫಿಂಗ್ ಕೆಮಿಕಲ್ ಮಾಡ್ತೀವಿ ಇದನ್ನು ಎಕ್ಸ್ಟರ್ನಲ್ ಪ್ಲಾಸ್ಟಿಂಗ್ ಸ್ಪಾಂಜ್ ಫಿನಿಶಿಂಗ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ
the particular budget and the timeline which is mentioned in the agreement, we strive to make sure we adhere to those particular timelines and budgets. We will not leave any stone unturned to ensure that our client's dream home comes into reality.